ನಾನ್ ಇಡಿಯಾ ಸ್ಟೂಡೆಂಟ್ಸ್ ಇವತ್ತಿನ ಪ್ರಮುಖ ಶೈಕ್ಷಣಿಕ ಸುದ್ದಿಗಳ ಬಗ್ಗೆ ನೋಡೋಣ ಸೊ ಮೊದಲನೇ ಸುದ್ದಿ ಹೇಳಬೇಕು ಅಂತಂದರೆ ಯಾವಾಗ ಭೌತಿಕ ತರಗತಿಗಳು ಸ್ಟಾರ್ಟ್ ಆಗ್ತವೆ ಅನ್ನೋದು ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ಆಗಿ ನ್ಯೂಸ್ ಪ್ರಕಾರ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಇಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ಭೌತಿಕ ತರಗತಿಗಳು ಆರಂಭವಾಗ್ತವೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಇಲ್ಲಿ ಎರಡು ವಿಚಾರಗಳಿವೆ ಮೊದಲನೇದಂದರೆ ಯಾವ ರೀತಿ ಕ್ಲಾಸಸ್ನ ತೆಗೆದುಕೊಳ್ಬೇಕಂತ ಮೊದ ಮೊದಲನೇದು ಅಂದರೆ ಪ್ರತಿಯೊಂದು ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಎರಡು ಗ್ರೂಪ್ ಆಗಿ ಮಾಡಬೇಕಾ ಗ್ರೂಪ್ ಆಗಿ ಮಾಡಿ ಮೂರು ದಿನಕ್ಕೆ ಒಂದು ಸಲ ಕ್ಲಾಸಸ್ ನಡೆಸಬೇಕಾ ಅನ್ನೋ ಒಂದು ಮೊ ವಿಚಾರ ಇದೆ ಎರಡನೇದು ಅಥವಾ ಎರಡು ತಂಡಗಳನ್ನು ಮಾಡಿ ಅಂದರೆ ಒಂದು ತರಗತಿಯಲ್ಲಿ ಎರಡು ಸೆಕ್ಷನ್ ಮಾಡಿ ಆಲ್ಟರ್ನೇಟಿವ್ ಡೇಸ್ ಕ್ಲಾಸಸ್ ತೆಗೆದುಕೊಳ್ಬೇಕಾ ಅಂತ ಇನ್ನು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಒಟ್ಟಾಗಿ ಇಪ್ಪತ್ತ್ಮೂರನೇ ತಾರೀಕಿನಿಂದ ಭೌತಿಕ ತರಗತಿಗಳು ಆರಂಭವಾಗ್ತವೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮಾಹಿತಿ ಇಲ್ಲಿ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗಾಗಿದೆ ಅಂದರೆ ಅಡ್ಮಿಷನ್ಗಾಗಿ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಇಪ್ಪತ್ತ್ಮೂರನೇ ತಾರೀಕಿನಿಂದ ಅಂದರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ ಅಂತ ಹೇಳಿದ್ದಾರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗ್ತಾ ಇದೆ ಸೊ ಅಂದರೆ ಪದವಿಯಲ್ಲಿ ನಾಲ್ಕು ವರ್ಷ ಅಥವಾ ಮೂರು ಪ್ಲಸ್ ಟೂ ಇಯರ್ ಅಥವಾ ನಾಲ್ಕು ವರ್ಷ ಪ್ಲಸ್ ಒನ್ ಇಯರ್ ಅಂತ ಈ ರೀತಿ ನೀವು ಈ ಒಂದು ಡಿಗ್ರಿ ಆಗಿರ್ಬೋದು ಮತ್ತು ಪಿ ಜಿ ಕೋರ್ಸಸ್ಗಳಿಗಾಗಿ ಡೈರೆಕ್ಟ್ ಮಾಡ್ಬೋದು ಬಟ್ ಇದರ ಬಗ್ಗೆ ಪಾಠ್ಯಕ್ರಮ ಮಾಡೋದಕ್ಕಾಗಿ ಪಾಠ್ಯಕ್ರಮ ರಚನೆ ಮಾಡೋದಕ್ಕಾಗಿ ಆಲ್ರೆಡಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಸೊ ಒಟ್ಟಾಗಿ ಡಿಗ್ರಿ ಅಡ್ಮಿಷನ್ ಇಪ್ಪತ್ತ್ಮೂರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿನಿಂದ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆಗ್ತವೆ ಅಂತ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ಲಿ ಆಗಸ್ಟ್ ಇಪ್ಪತ್ತ್ಮೂರರಿಂದ ಭೌತಿಕ ತರಗತಿಗಳು ಸ್ಟಾರ್ಟ್ ಆಗ್ತಾಯಿವೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸೊ ಹಾಗಾಗಿ ಆ ಒಂದು ಸರ್ಕಾರಿ ಶಾಲೆಯಾಗಿರ್ಬೋದು ಅನುದಾನ ರಹಿತ ಮತ್ತು ಆಮೇಲೆ ಅನುದಾನಿತ ಶಾಲೆಗಳ ಸಿಬ್ಬಂದಿಗರು ಎಲ್ಲರಿಗೂ ಸಹ ಅಲ್ಲಿ ಈ ಒಂದು ವ್ಯವಸ್ಥೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗುತ್ತೆ ಇದಲ್ಲದೆ ಮಕ್ಕಳ ಪೇರೆಂಟ್ಸ್ಗೂ ಸಹ ಯಾರು ಹಾಕ್ಕೊಂಡಿಲ್ಲವೋ ಅಂದರೆ ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲೋ ಅಂಥರಿಗೂ ಸಹ ಕಂಪಲ್ಸರಿಯಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಶಾಲಾ ಮುಖ್ಯಸ್ಥರು ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಷನ್ ಮೂಲಕ ತಿಳಿಸಿದೆ ಅಂದರೆ ಎಲ್ಲ ಪೋಷಕರಿಗೂ ಕಂಪಲ್ಸರಿಯಲ್ಲಿ ಏನು ಒಂಬತ್ತರಿಂದ ಹನ್ನೆಡನೇ ತರಗತಿಯ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೋ ಆ ಎಲ್ಲ ಪೋಷಕರಿಗೂ ವ್ಯಾಕ್ಸಿನ್ ಯಾರು ತೆಗೆದುಕೊಂಡಿಲ್ಲೋ ಆ ತೆಗೆದುಕೊಂಡು ಅಂದರೆ ಅದನ್ನು ಗುರುತಿಸಿ ಅವರಿಗೆ ತೆಗೆದುಕೊಳ್ಳೋ ಹಾಗೆ ಮಾಡುವಂಥ ವ್ಯವಸ್ಥೆ ಈಗ ಶಾಲಾ ಮುಖ್ಯಸ್ಥರದ್ದಾಗಿದೆ ಸೊ ಹಾಗಾಗಿ ಯಾರು ತೆಗೆದುಕೊಂಡಿಲ್ಲೋ ದಯವಿಟ್ಟು ವ್ಯಾಕ್ಸಿನ್ ಸಹ ತೆಗೆದುಕೊಳ್ಳಿ ಆಗಿರ್ತೀರ ಒಟ್ಟಿಗೆ ಆಗಸ್ಟ್ ಇಪ್ಪತ್ತ್ಮೂರಿಂದ ಶಾಲೆ ಸ್ಟಾರ್ಟ್ ಆಗ್ತವೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಅಂದರೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳನ್ನು ನಡೆಸಲು ಸರ್ಕಾರ ನಿರ್ಧರಿಸಿದೆ ಮುಖ್ಯವಾಗಿರುವಂಥ ಸೂಚನೆ ಮೊದಲು ಸಹ ವಿಡಿಯೋ ಮೂಲಕ ತಿಳಿಸಿದೆ ಮತ್ತು ಭಾಳ ಜನ ಕೇಳ್ತಾ ಇದ್ದಾರೆ ಯಾರು ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂತ ಇದ್ದರು ಮೊದಲೆಲ್ಲ ಕ್ಲಾಸ್ ಟ್ವೆಲ್ತ್ನಲ್ಲಿ ತೆಗೆದುಕೊಂಡಿರೋದು ಅಂಕಗಳ ಆಧಾರದ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇತ್ತು ಬಟ್ ಈ ವರ್ಷದಿಂದ ಅಂದರೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಂದಿತ್ತು ಅದು ನಮ್ಮ ಕಡೆ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ನಮ್ಮ ಸ್ಟೇಟಲ್ಲಿ ಬಟ್ ಈ ವರ್ಷ ಆಲ್ಮೋಸ್ಟ್ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿಂದೂ ಸಹ ಒಂದು ನೋಟಿಫಿಕೇಶನ್ ಬಂದಿದೆ ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ಗಾಗಿ ಅಂದರೆ ಕೌನ್ಸಿಲಿಂಗ್ ಮೂಲಕ ಯೂನಿವರ್ಸಿಟಿನ ತೆಗೆದುಕೊಳ್ಳಬೇಕು ಅಂತಂದರೆ ಕಂಪಲ್ಸರಿ ನೀವು ನೀಟ್ ಎಲಿಜಿಬಲ್ ಆಗಿರಬೇಕಾಗುತ್ತೆ ಸೊ ಹಾಗಾಗಿ ಯಾರು ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂತ ಇದ್ದರು ಇವತ್ತು ಕೊನೆ ದಿನ ಆಗಿದೆ ಪ್ರೊಬಾಬ್ಲಿ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು ಅನ್ಕೋತೀನಿ ಆದರೂ ಸಹ ನಿಮಗೆ ತಿಳಿಸಿರ್ತೇನೆ ಬಟ್ ಇವತ್ತು ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಅಪ್ಲೈ ಮಾಡಿ ಯಾರು ಒಂದೆಳಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂತ ಇದ್ದರು ನೀಟ್ ಅಪ್ಲೈ ಮಾಡಬೇಕಾಗುತ್ತೆ ಅಲ್ಲಿ ಎಲಿಜಿಬಲ್ ಆಗಬೇಕಾಗತ್ತೆ ಓಕೆ ಸೊ ನೀವು ಕಂಪಲ್ಸರಿ ಕ್ಲಾಸ್ ಟ್ವೆಲ್ತಲ್ಲಿ ಪಿ ಸಿ ಬಿ ನಾನು ನೀವು ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಅಂದರೆ ಪರ್ಸೆಂಟೇಜ್ ನೋಡಿದ್ರೆ ಫಾರ್ಟಿ ಫೈವ್ ಪರ್ಸೆಂಟೇಜ್ ಆಗಿರಬೇಕಾಗಿರುತ್ತೆ ಒಂದುವಳ ಎಸ್ ಸಿ ಎಸ್ ಟಿ ಆಗಿದ್ದರೆ ನಿಮಗೆ ಮಿನಿಮಮ್ ಫಾರ್ಟಿ ಪರ್ಸೆಂಟ ನೀವು ಇಲ್ಲಿ ತೆಗೆದುಕೊಂಡಿರಬೇಕಾಗತ್ತೆ ಮತ್ತು ಇಂಗ್ಲೀಷ್ ಕಂಪಲ್ಸರಿ ಸಬ್ಜೆಕ್ಟ್ ಇರುತ್ತೆ ಬಟ್ ಯಾರು ಈಗ ನೀವು ಇನ್ನೊಂದು ಸಲ ಹೇಳ್ತಾ ಇದ್ರು ಯಾರು ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂತ ಇದ್ದರು ನರ್ಸಿ ಇದಕ್ಕೆ ನೀಟಿಗೆ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ ಸೊ ಯಾಕಂದರೆ ಕೈ ಮುಖಾಂತರ ನೋಟಿಫಿಕೇಷನ್ ಬಂದಿಲ್ಲ ಬಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಡೈರೆಕ್ಟ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ ನೀವು ನೀಟ್ ಕಂಪಲ್ಸರಿ ಬರೀಲೇಬೇಕಂತ ಸೊ ದಯವಿಟ್ಟು ಯಾರು ನರ್ಸಿಂಗ್ ಮಾಡಬೇಕಂತ ಇದ್ರು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀಟಿಗೆ ಅಪ್ಲೈ ಮಾಡ್ಕೊಳ್ಳಿ ಇದು ಕೊನೆ ದಿನಕ್ಕಾಗಿರುತ್ತೆ ಮತ್ತು ಡೇಟ್ ಏನಾದರೂ ಎಕ್ಸ್ಟೆಂಡ್ ಆದರೂ ಸಹ ನಿಮಗೆ ತಿಳಿಸ್ತೇನೆ ಫೈನ್ ಸೊ ಈ ವಿಡಿಯೋದಲ್ಲಿ ಎಷ್ಟೇ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಚೆನ್ನಾಗಿ ಅನಿಸ್ತಪ್ಪ ಅಂದರೆ ಲೈಕ್ ಮಾಡಿ ಮ್ಯಾಗ್ಜಿನ್ ಜನರಿಗೆ ಶೇರ್ ಮಾಡಿ ಮತ್ತೊಂದು ಸಿಗೋಣ ಮತ್ತೊಂದು ಅಪ್ಡೇಟ್ ನೊಂದಿಗೆ ಟೇಕ್ ಕೇರ್ ಬಾಯ್